ಲಾಕ್ಡೌನ್ ಎಚ್ಚರಿಕೆಗೂ ಕೂಡ ಜನ ಕ್ಯಾರೆ ಅಂತ ಇಲ್ಲ. ಸಾರ್ವಜನಿಕರ ವರ್ತನೆಗೆ ಪೊಲೀಸರೇ ಹೈರಾಣಾಗಿದ್ದಾರೆ. ಲಾಕ್ಡೌನ್ ಎಚ್ಚರಿಕೆಗೂ ಕೂಡ ಜನ ಬಗ್ತಾ ಇಲ್ಲ. ಸಾರ್ವಜನಿಕರ ಈ ವರ್ತನೆಗೆ ನಗರ ಪೊಲೀಸರು ಹೈರಾಣಾಗಿದ್ದಾರೆ. ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ನಗರದ ಎಲ್ಲಾ ಡಿಸಿಪಿ ಎಸಿಪಿಗಳ ತುರ್ತು ಸಭೆ ಇದೆ. ಲಾಕ್ಡೌನ್ ವೇಳೆ ಕೈಗೊಳ್ಳಬೇಕಾದ ಭದ್ರತೆಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸೋದು, ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದು, ಕಠಿಣ ಕಾನೂನನ್ನ ಜಾರಿಗೆ ತರೋದ್ರ ಕುರಿತು ಡಿಸಿಪಿ ಎಸಿಪಿಗಳ ಜೊತೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಲಾಕ್ಡೌನ್ ಆದೇಶ ಇದ್ರೂ ಕೂಡ ಜನ ಬಗ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಸಾರ್ವಜನಿಕರ ವರ್ತನೆಯನ್ನ ಕಂಡು ನಗರ ಪೊಲೀಸರೇ ಹೈರಾಣಾಗಿದ್ದಾರೆ. ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಇದೀಗ ಚರ್ಚೆ ನಡೀತಾ ಇದೆ. ಕಠಿಣ ಕಾನೂನು ಜಾರಿಯ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಕರೆದಿರುವಂತಹ ತುರ್ತು ಸಭೆ ಇದು. ನಾಳೆಯಿಂದಲೇ ಕರ್ನಾಟಕ ಲಾಕ್ಡೌನ್. ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿ, ಪುಸ್ತಕದ ಅಂಗಡಿ ಕ್ಲೋಸ್ ಆಗುತ್ತೆ. ವೈನ್ ಶಾಪ್, ಲೇಕರ್ ಶಾಪ್, ರೆಸ್ಟೋರೆಂಟ್, ಬ್ಯೂಟಿ ಪಾರ್ಲರ್, ಸಲೂನ್ಗಳು, ರಸ್ತೆ ಬದಿ ಅಂಗಡಿಗಳು ಸಂಪೂರ್ಣ ಬಂದ್ ಆಗುತ್ತೆ. ಆಟೋ ರಿಕ್ಷಾ, ಓಲಾ, ಊಬರ್ ಸಂಚಾರವೂ ಕೂಡ ಸ್ಥಗಿತಗೊಳ್ಳುತ್ತೆ. ಯಾವ ಸೌಲಭ್ಯವೂ ಕೂಡ ಸಿಗೋದಿಲ್ಲ. ಖಾಸಗಿ ವಾಹನಗಳ ಓಡಾಟಕ್ಕೂ ಕೂಡ ಬ್ರೇಕ್ ಬೀಳತ್ತೆ. ನಾಳೆಯಿಂದಲೇ ಲಾಕ್ಡೌನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮಂಜು, ಒಂದು ಕಡೆ ಲಾಕ್ಡೌನ್ ಆದೇಶ ಇದ್ರೂ ಕೂಡ ಜನ ಕ್ಯಾರೆ ಅಂತಿಲ್ಲ, ಜನರ ವರ್ತನೆ ಕಂಡು ಪೊಲೀಸರೇ ಹೈರಾಣ ಆಗಿದ್ದಾರೆ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಂದು ತುರ್ತು ಸಭೆಯನ್ನ ಈಗ ಕರೆಯಲಾಗಿದೆ. ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಅವರು ಕರೆದಿರುವಂತಹ ತುರ್ತು ಸಭೆ, ಏನೆಲ್ಲ ವಿಚಾರದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ? ಖಂಡಿತವಾಗಿ ಶ್ವೇತಾ, ಈಗಾಗಲೇ ಏನು 3:30 ಸರಿಸುಮಾರಿಗೆ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಅವರೊಂದು ತುರ್ತು ಸಭೆಯನ್ನ ಕರೀತಾರೆ. ಅಂದ್ರೆ ನಿನ್ನೆ ಒಂದು ಜನತಾ ಕರ್ಫ್ಯೂ ಇತ್ತು, ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲೇ ಇದ್ರು. ಆದ್ರೆ ಇವತ್ತು ಕೂಡ ಏನು 9 ಜಿಲ್ಲೆಗಳನ್ನ ಲಾಕ್ಡೌನ್ ಅನ್ನ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಜನತಾ ಕರ್ಫ್ಯೂ ಅಂತ ಇದು ಕೂಡ ಪಾಲನೆ ಮಾಡ್ತಾರೆ ಅನ್ನೋದನ್ನ ಪೊಲೀಸರು ಮನಗಂಡಿದ್ರು. ಆದ್ರೆ ಯಾರು ಕೂಡ ಮನೆ ಒಳಗೆ ಇರಲಿಲ್ಲ. ಆದ್ರೆ ಎಲ್ಲರೂ ಕೂಡ ರಸ್ತೆ ಬದಿಯ ವ್ಯಾಪಾರಿಗಳು ಎಲ್ಲರೂ ಸೇರಿದಂತೆ ಎಲ್ಲರೂ ಕೂಡ ರಸ್ತೆಗೆ ಇಳಿದ್ರು. ಹಾಗಾಗಿ ಬಹಳಷ್ಟು ಹೈರಾಣ ಆಗಿದ್ರು ಪೊಲೀಸರು. ಹೀಗಾಗಿ ತುರ್ತು ಸಭೆಯನ್ನ ಕರೆದರೆ ಈ ತುರ್ತು ಸಭೆಯಲ್ಲಿ ಬಹಳಷ್ಟು ಹೈಲೈಟ್ಸ್ ಗಳ ವಿಷಯಗಳು ಅಂತಂದ್ರೆ ರಸ್ತೆ ಬದಿಯಲ್ಲಿ ಇರ್ತಕ್ಕಂತ ಏನು ಹೂ ಮಾರಾಟಗಾರರು ಇರ್ಬೋದು, ಮತ್ತೆ ಅಂಗಡಿಗಳಿರ್ಬೋದು, ಮತ್ತೆ ಇನ್ನಿತರ ಏನು ರಸ್ತೆ ಬದಿ ಅಂಗಡಿಗಳಿದೆ ಅಲ್ಲಿ ಅದೆಲ್ಲವನ್ನ ಕೂಡ ಸ್ಟಾಪ್ ಮಾಡ್ಬೇಕು, ಅದೆಲ್ಲವನ್ನ ಕೂಡ ಯಾರು ಇಡಬಾರ್ದು ಅನ್ನೋದನ್ನ ಸೂಚನೆಯಲ್ಲಿ ಪೊಲೀಸರಿಗೆ ಕೊಡ್ತಾರೆ ಅನ್ನೋದು. ಮತ್ತೆ ಜೊತೆ ಇದ್ರ ಜೊತೆಯಲ್ಲಿ ಚಿನ್ನದ ಏನೇನು ಇರುತ್ತೆ ಏನೇನು ಇರಲ್ಲ ಅನ್ನೋದನ್ನ ಕೂಡ ಪೊಲೀಸರಿಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಬೆಂಗಳೂರಿನಾದ್ಯಂತ 18 ಡಿಸಿಪಿಗಳು, ಜೊತೆಗೆ ಅವರ ಜೊತೆಯಲ್ಲಿ ಒಂದು 40 ಹೆಚ್ಚು ಜನ ಎಸಿಪಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಇರ್ತಕ್ಕಂತ ಎಲ್ಲ ಬೆಂಗಳೂರಿನಾದ್ಯಂತ ಎಲ್ಲರಿಗೂ ಕೂಡ ಅಂದ್ರೆ ಇಲ್ಲಿ ಸಾರ್ವಜನಿಕರನ್ನ ಹೇಗೆ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನ ಒಂದು ಸ್ಪಷ್ಟ ನಿಲುವನ್ನ ಇಲ್ಲಿ ಈಗಾಗಲೇ ಸ್ಪಷ್ಟನೆ ಪಡಿಸಿರುವಂತದ್ದು. ಅಂದ್ರೆ ಈಗಾಗಲೇ ಏನು ನಾಳೆ ಚಿನ್ನದ ಅಂಗಡಿಗಳು ಮತ್ತೆ ಸೇರಿದಂತೆ ಓಲಾ, ಊಬರ್, ಟ್ಯಾಕ್ಸಿ, ಏನು ಖಾಸಗಿ ವಾಹನಗಳಿದೆ ಅವ್ಯಾವ ಕೂಡ ರಸ್ತೆಗಳಿಲ್ಲ. ಅಂದ್ರೆ ನಾವು ಬೆಳಗ್ಗೆ ಕೂಡ ಖಾಸಗಿ ಬಸ್ಗಳು ಸಂಚಾರ ಮಾಡ್ತಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ವಿ. ಇದಾದ ನಂತರ ಅಂದ್ರೆ ಈಗಲೂ ಕೂಡ ಖಾಸಗಿ ವಾಹನಗಳಿಗೆ ಯಾವುದಕ್ಕೂ ಕೂಡ ಒಂದು ಸಂಚಾರ ಇರೋದಿಲ್ಲ. ಹಾಗಾಗಿ ಎಲ್ರು ಕೂಡ ಇದನ್ನ ಅಲರ್ಟ್ ಆಗಿರ್ಬೇಕು. ಇದರ ಜೊತೆಯಲ್ಲೇ ಒಂದು ಲೋಕಲ್ ಸ್ಯಾನಿಟೈಸರ್ಸ್ ಮತ್ತೆ ಫೇಸ್ ಮಾಸ್ಕ್ ಇವೆಲ್ಲವೂ ಕೂಡ ಮಾರಾಟ ಆಗ್ತಿದೆ, ಅದನ್ನ ಕೂಡ ನಿಯಂತ್ರಣಗೊಳಿಸಬೇಕು. ಇದೆಲ್ಲವೂ ಕೂಡ ಇದು ಹೈಲೈಟ್ಸ್ ಆಗಿದೆ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ನೋಡಿದಾಗ ಏನ್ ಈ ಎಲ್ಲಾ ಪೊಲೀಸರು ಇವರು ಅಂದ್ರೆ ಪೊಲೀಸರಿಗೆ ಒಂದು ಪೊಲೀಸ್ ಠಾಣೆಗಳಲ್ಲೇ ಊಟದ ವ್ಯವಸ್ಥೆ ಇರುತ್ತೆ, ಅಂದ್ರೆ ಅಲ್ಲೇ ಕೂಡ ಕಿಚನ್ ವ್ಯವಸ್ಥೆ ಇರುತ್ತೆ. ಆದ್ರೆ ಅಲ್ಲಿಂದ ಪೊಲೀಸರಿಗೆ ಕಿಚನ್ ಕಳಿಸಲಾಗುತ್ತೆ. ಅಂದ್ರೆ ಬೀಚ್ ನಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ರಿಗೂ ಕೂಡ ಒಂದು ಅವರೆಲ್ರಿಗೂ ಕೂಡ ಒಂದು ಭದ್ರತೆಯನ್ನ ಒದಗಿಸಲಾಗಿದೆ. ಹಾಗಾಗಿ ಯಾರು ಕೂಡ ಬೀಚ್ ನಲ್ಲಿ ತಪ್ಪಿಸ್ಕೊಳ್ಳಬಾರದು, ಬೀಚ್ ನಲ್ಲಿ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರಬೇಕು. ಮತ್ತೆ ಏನಾದ್ರೂ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ವ್ಯಕ್ತಿಗಳು ಮತ್ತೆ ಫುಟ್ಪಾತ್ ನಲ್ಲಿ ಯಾರಾದ್ರೂ ನಿಂತು ಸಿಗರೆಟ್ ತಿನ್ನೋದಾಗ್ಲಿ ಮತ್ತೆ ಇನ್ನಿತರ ಚಟಗಳನ್ನ ಮತ್ತೆ ಯಾರಾದ್ರೂ ಅಂಗಡಿಗಳನ್ನ ಇಟ್ಟಿದ್ದಾಗ್ಲಿ ಕೂಡಲೇ ಅವರನ್ನ ತೆರವುಗೊಳಿಸಬೇಕು. ಯಾರು ಕೂಡ ಗುಂಪು ಗುಂಪಾಗಿ ರಸ್ತೆಗಳಲ್ಲಿ ನಿಲ್ಲುವಂತಿಲ್ಲ. ಈ ಎಲ್ಲಾ ಸೂಚನೆಗಳನ್ನ ಈಗಾಗಲೇ ಏನು ಮಾನ್ಯ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಭಾಸ್ಕರ್ ಅವರು ಐಪಿಎಸ್ ಆಫೀಸರ್ಸ್ ಹಾಗೂ ಎಸಿಪಿಗಳಿಗೆ ಈಗಾಗಲೇ ಸೂಚನೆಯನ್ನ ಮಾಡ್ತಾ ಇರುವಂತದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್.